ಪ್ರೈವೇಟ್ ಜೂನಿಯರ್ ಕಾಲೇಜಲ್ಲಿ MBBS ಸೆಕೆಂಡ್ ಇಯರ್ ಓದ್ತಾ ಇರುವ ಗಣೇಶ್ ಗಾರ್ಡನ್ ನಲ್ಲಿರುವ ಹೂ ಗಿಡಗಳಿಗೆ ನೀರನ್ನು ಹಾಕ್ತಾ ಇದ್ದ. ಅದನ್ನು ನೋಡಿ ಉಳಿದ ಸ್ಟೂಡೆಂಟ್ಸ್ ನಗ್ತಾನೇ ಇದ್ರು. ಗಣೇಶಿಗೆ ಕೋಪ ಬಂತು. ಒಂದು ಗುಲಾಬಿಯನ್ನು ಕಿತ್ತು ಕೆಳಗೆ ಹಾಕಿದ. ಆಗ ಅವನ ಮುಂದೆ ಜೂನಿಯರ್ ಲೆಕ್ಚರರ್ ಆದ ಧರಣಿ ಕೋಲನ್ನಿಟ್ಕೊಂಡು ಬಂದ್ರು. ಗಣೇಶ್, ನಿನಗೆ ಕೊಟ್ಟಿರುವ ಪನಿಷ್ಮೆಂಟ್ ಏನು? ನೀನ್ ಮಾಡ್ತಾ ಇರುವ ಕೆಲಸ ಏನು? ಮೇಡಮ್, ನೀವು ನನಗೆ ಗಾರ್ಡನ್ ನಲ್ಲಿರುವ ಗಿಡಗಳಿಗೆ ನೀರು ಹಾಕು ಅಂತ ಪನಿಷ್ಮೆಂಟ್ ಕೊಟ್ರಿ, ಆದ್ರೆ ಉಳಿದ ಸ್ಟೂಡೆಂಟ್ ನನ್ನ ನೋಡಿ ನಗ್ತಾ ಇದ್ದಾರೆ. ಹಾಗೆ ಗಣೇಶ್ ಕೋಪದಿಂದ ಉತ್ತರ ಹೇಳುವಾಗ ಧರಣಿಗೆ ತುಂಬಾನೇ ಕೋಪ ಬಂತು. ಕೈಯಲ್ಲಿದ್ದ ಕೋಲಲ್ಲಿ ಸಿಕ್ಕಾಪಟ್ಟೆ ಹೊಡೆದ್ಲು. ಅದನ್ನು ನೋಡಿ ಭಯದಿಂದ ಉಳಿದ ಸ್ಟೂಡೆಂಟ್ ಅಲ್ಲಿಂದ ಹೊರಟೋದ್ರು. ಆಗ ಅಲ್ಲಿಗೆ ಪ್ರಣೀತಾ ಲೆಕ್ಚರರ್ ಬಂದು ಧರಣಿ ಕೈಯಲ್ಲಿರುವ ಕೋಲನ್ನು ಕಿತ್ತು, ಗಣೇಶ್ ಗೋ ಟು ಕ್ಲಾಸ್ ರೂಮ್. ನೋ ಮೇಡಮ್, ಐ ಆಮ್ ಗೋಯಿಂಗ್ ಟು ಪ್ರಿನ್ಸಿಪಲ್ ರೂಮ್. ಹಾಗೆ ಹೇಳಿ ಗಣೇಶ್ ಅಲ್ಲಿಂದ ಹೊರಟೋದ. ನೋಡಿದ್ರ ಮೇಡಮ್ ಆ ಹುಡುಗನಿಗೆ ಇರುವಂತಹ ಅಹಂಕಾರ? ಧರಣಿ, ಇದು ಕಾಲೇಜ್, ನಾವಿಲ್ಲಿ ಲೆಕ್ಚರರ್ಸ್. ನಾವು ಅವರಿಗೆ ಪಾಠ ಹೇಳಿಕೊಡ್ಲಿಕ್ಕೆ ಬರೋದು. ಅದ್ಬಿಟ್ಟು ಗಂಡನ್ ಮೇಲೆ ಇರೋ ಕೋಪನ ಮಕ್ಕಳ ಮೇಲೆ ತೀರಿಸ್ಕೊಳಕ್ಕಲ್ಲ. ಅದಲ್ಲ ಪ್ರಣೀತಾ, ಅವನು ಏನ್ ಮಾಡ್ದ ಅಂತ ಗೊತ್ತಾಯ್ತಾ? ಚೆನ್ನಾಗಿರುವ ಗುಲಾಬಿನ ಕಿತ್ತು ಕೆಳಗಾಗ್ತಿದ್ದಾನೆ. ಧರಣಿ, ಅದು ಹೂವು, ಅದು ಬೆಳಿಲಿಕ್ಕೆ ಅಂತ ತಾನೆ ಪ್ರಣತಿ ಅದನ್ನ ನೆಟ್ಟಿರೋದು. ನಿಜನೇ ಧರಣಿ, ಆದ್ರೆ. ಹಾಗೆ ಹೇಳ್ತಾ ಇರುವಾಗ ಸ್ಟೂಡೆಂಟ್ಸ್ ಗಣೇಶ್ ಅವರ ಬಳಿ ಬಂದು, ಮೇಡಮ್ ನಿಮ್ನ ಪ್ರಿನ್ಸಿಪಲ್ ಕರೀತಾ ಇದ್ದಾರೆ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ. ಧರಣಿ ಪ್ರಿನ್ಸಿಪಲ್ ರೂಮಿಗೆ ಬಂದ್ಲು. ಏನಾಯ್ತು ಧರಣಿ ಅವರೇ ನಿಮ್ಗೆ? ದಿನದಿಂದ ದಿನಕ್ಕೆ ನಿಮ್ ಮೇಲೆ ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ. ಗೊತ್ತು ಸರ್, ಆದ್ರೆ ನಾನು ಸ್ಟೂಡೆಂಟ್ಸ್ ಒಳ್ಳೇದಿಕ್ಕೇನೆ ಇದನ್ನೆಲ್ಲ ಮಾಡ್ತಾ ಇರೋದು. ಏನು ಒಳ್ಳೇದರಣಿ, ಮೊನ್ನೆ ಅಜಯ್ ಕೀರ್ತಿಗೆ ಸರಿಯಾಗಿ ಹೊಡೆದು ಕಳಿಸಿದೀರಾ? ಮರುದಿನ ಕ್ಲಾಸಲ್ಲಿ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರನ್ನ ಹೊರಗೆ ಬಿಸಿಲಲ್ಲಿ ನಿಲ್ಸಿದೀರಾ? ಇವತ್ತು ಊನ ಕಿತ್ತು ಹಾಕ್ದ ಅಂತೇಳಿ ಆ ಗಣೇಶ್ಗೆ ಹೀಗೆ ಹೊಡೆದಿದ್ದೀರಾ? ಇದೆಲ್ಲ ಸರಿಯಾ ನೀವು ಮಾಡೋದು? ಎಸ್. ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ನೆಲ್ಲ ಮಕ್ಳ ಮೇಲೆ ರಿವೆಂಜ್ ತಗೋಬೇಡಿ. ಚೆನ್ನಾಗಿ ಟೀಚ್ ಮಾಡ್ತೀರಾ ಅಂತಾನೆ ನಿಮ್ನ ಇಷ್ಟು ದಿನ ಇಲ್ಲೇ ಇಟ್ಕೊಂಡಿರೋದು. ಇಲ್ಲದಿದ್ರೆ ಯಾವಾಗ್ಲೂ ನಿಮ್ನ ಮನೆ ಕಳಿಸ್ತಾ ಇದ್ದೋ. ದಿಸ್ ಈಸ್ ಲಾಸ್ಟ್ ಚಾನ್ಸ್ ಅಂಡ್ ಲಾಸ್ಟ್ ವಾರ್ನಿಂಗ್, ಗೋ. ಹಾಗೆ ಹೇಳಿದಾಗ ಧರಣಿ ಪ್ರಿನ್ಸಿಪಲ್ ರೂಮಿಂದ ಹೊರಗೆ ಬಂದ್ರು. ಕ್ಲಾಸ್ ರೂಮಲ್ಲಿ ಒಬ್ರೇ ಕೂತು ತುಂಬಾನೇ ಬೇಜಾರ್ ಮಾಡ್ತಾ ಇದ್ರು. ಸ್ಟೂಡೆಂಟ್ಸ್ ಎಲ್ಲ ಅದ್ನ ನೋಡಿ ತಮಾಷೆ ಮಾಡಿ ನಗ್ತಾ ಇದ್ರು. ಮರುದಿನ ಒಂದು ಪ್ರೈವೇಟ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿರುವ ಧರಣಿ ಎಂದಿನಂತೆ ಆ ದಿನ ಕೂಡ ರೆಡಿಯಾಗಿ ಕಾಲೇಜಿಗೆ ಬರಬೇಕು ಅಂತ ರಸ್ತೆಯಲ್ಲಿ ನಿಂತಿದ್ರು. ಅಷ್ಟೇ, ಕೋಪದಿಂದ ತನ್ನ ಗಂಡನಾದ ಅಭಿರಾಮ್ ಕೈಯಲ್ಲಿ ಬೆಲ್ಟನ್ನು ಹಿಡಿದುಕೊಂಡು ನಿಂತಿರುವುದನ್ನು ನೋಡಿ ಭಯದಿಂದ ಸುತ್ತಮುತ್ತ ನೋಡಿದ್ಲು. ಮನೆಯ ಸುತ್ತ ನಿಂತಿರುವವರು ಅವಳನ್ನೇ ನೋಡ್ತಾ ಇದ್ರು. ನಿಮ್ಮ ಕೋಪ ನನಗೆ ಅರ್ಥ ಆಯ್ತು, ಮೊದಲು ಮನೆಯೊಳಗೆ ಹೋಗಿ, ಏನಿದ್ರು ಮನೆಯೊಳಗೆ ಮಾತಾಡೋಣ. ಹಾಗೆ ಹೇಳಿದಾಗ ಅಭಿರಾಮ್ ಅವಳ ಮಾತನ್ನು ಕೇಳಲಿಲ್ಲ. ಬೆಲ್ಟಲ್ಲೇ ಅವಳನ್ನು ಸರಿಯಾಗಿ ಹೊಡೆದ. ಧರಣಿ ತುಂಬಾನೇ ಅಳ್ತಾ ಇದ್ಲು. ನನ್ನ ಮೇಲೆ ನಿನಗೆ ಸ್ವಲ್ಪ ಪ್ರೀತಿ ಕೂಡ ಇಲ್ಲ, ಕನಿಷ್ಠ ಭಯ ಕೂಡ ಇಲ್ಲದಿದ್ರೆ ಹೇಗೆ? ಹೀಗೆ ಮತ್ತೆ ಮತ್ತೆ ಹೊಡಿತಾ ಇದ್ದ. ಧರಣಿ ಏನು ಮಾತನಾಡದೆ ಕಣ್ಣೀರನ್ನು ಹಾಕುತ್ತಾ, ಮೊದ್ಲು ಮನೆಯೊಳಗೆ ಹೋಗೋಣ ರೀ, ನೀವು ಒಡಿಯೋದು ಬೈಯೋದು ನನಗೇನು ಹೊಸದೇನಲ್ಲ. ಆದ್ರೆ ಹೊರಗಿನ ಜನ ಎಲ್ಲ ನೋಡೋದು ಸ್ವಲ್ಪ ಕೂಡ ಸರಿ ಇಲ್ಲ ರೀ. ಮೊದ್ಲು ಬನ್ನಿ, ಏನಿದ್ರು ಮನೆಯೊಳಗೆ ಕೂತು ಮಾತಾಡೋಣ. ಏನೇ ಮನೆಯಲ್ಲಿ ನೋಡೋದು? ಬೆಳಿಗ್ಗೆ ಮನೆ ಬಿಟ್ಟು ಹೋದಂತಹ ಗಂಡ ರಾತ್ರಿ ಬಂದಿಲ್ಲ, ಅವನಿಗೆ ಏನಾಯ್ತೋ ಏನೋ ಅಂತನೂ ಸ್ವಲ್ಪ ಕೂಡ ಯೋಚನೆ ಮಾಡದೆ ಫ್ಯಾನ್ ಹಾಕೊಂಡು ಆರಾಮಾಗಿ ಬೆಡ್ಡಲ್ಲಿ ನಿದ್ರೆ ಮಾಡ್ತಿದ್ದೀಯಾ? ಆ, ಇದೇನಾ ಗಂಡನ್ ಮೇಲೆ ನಿನಗಿರುವ ಪ್ರೀತಿ? ಹಾಗೆ ಹೇಳಿ ಮತ್ತೇನು ಒಡೆದ. ನಿಧಾನವಾಗಿ ಅವಳ ಗಂಡನನ್ನು ನೋಡಿ, ಅಯ್ಯೋ ನೀವು ಮನೆಗ್ ಬಂದಿಲ್ಲ ಅಂತ ಎಲ್ಲ ಕಡೆ ನಿಮ್ನ ಹುಡ್ಕಾಡ್ದಿರಿ, ಆದ್ರೆ ನೀವು ಎಲ್ಲೂ ಇರ್ಲಿಲ್ಲ. ಎಲ್ಲೆಲ್ಲೋ ಅಂದ್ರೆ? ನದಿ, ಕೆರೆ, ಬಾವಿ ಅಲ್ಲೆಲ್ಲ ಹುಡ್ಕಾಡ್ದ? ಸತ್ತೋಗಿರುವ ನನ್ನ ಬಾಡಿನ ನೋಡಿ ರಿಲ್ಯಾಕ್ಸ್ ಆಗೋಣ ಅಂತ. ಹಾಗೆ ಹೇಳಿದ ಅಭಿರಾಮ್ಗೆ ಏನೋ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಲು ಧರಣಿ. ಆಗ ಅವಳ ಬ್ಯಾಗಲ್ಲಿರುವ ಫೋನ್ ರಿಂಗ್ ಆಯ್ತು. ಅವಳು ಅದನ್ನು ತೆಗೆದು ನಂಬರ್ ಅನ್ನು ನೋಡಿದ್ಲು. ಫೋನ್ ರಿಂಗ್ ಆಗ್ತಾ ಇದೆ, ಯಾರು ಫೋನ್ ಮಾಡಿದ್ದು? ನನ್ ಜೊತೆ ಕೆಲಸ ಮಾಡ್ತಿರುವ ಲೆಕ್ಚರರ್ ಪ್ರಣತಿ ಫೋನ್ ಮಾಡ್ತಿದ್ದಾರೆ. ಸ್ಪೀಕರ್ ಆನ್ ಮಾಡು. ಹಾಗೆ ಹೇಳಿದ ತಕ್ಷಣ ಧರಣಿ ಸ್ಪೀಕರ್ ಅನ್ನು ಆನ್ ಮಾಡಿದ್ಲು. ಹೇಳೆ, ಎಲ್ಲ ಇದ್ದೀಯಾ? ಇನ್ನೂ ಕಾಲೇಜ್ಗೆ ಕೂಡ ಬಂದಿಲ್ಲ,
ಕ್ಲಾಸ್ ಸ್ಟಾರ್ಟ್ ಆಗ್ಲಿಕ್ಕೆ ಇನ್ನು 10 ನಿಮಿಷ ಮಾತ್ರ ಇರೋದು. ಬರ್ತೀನಿ, ಆಟೋಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಹೀಗೆ ಕಾಲ್ ಅನ್ನು ಕಟ್ ಮಾಡಿ ಕೋಪದಿಂದ ಅಭಿರಾಮನ್ನು ನೋಡಿದ್ಲು. ನೋಡಿದ್ದು ಸಾಕು, ಮೊದಲು ನನ್ನ ಮಾಮೂಲ್ ಕೊಡು. ಹಾಗೆ ಹೇಳಿದ ತಕ್ಷಣ ತನ್ನ ಬ್ಯಾಗಿನಿಂದ ಸ್ವಲ್ಪ ಹಣವನ್ನು ತೆಗೆದು ಅಭಿರಾಮಿಗೆ ಕೊಟ್ಲು. ಆಗ ಅಭಿರಾಮ್ ಸಂತೋಷ ಪಡುತ್ತಾ, ಬಾಬಾ ನಿನ್ನ ಕಾಲೇಜ್ ಹತ್ರ ಬಿಡ್ತೀನಿ. ಅಲ್ಲಿಗೆ ಯಾಕೆ ಬರ್ತೀರಾ? ಇಲ್ಲೂ ಹೋಗಿರೋ ಮರ್ಯಾದಿ ಸಾಕಾಗ್ದ? ಅಲ್ಲೂ ಕೂಡ ಮರ್ಯಾದಿ ಹೋದ್ರೆ ನನ್ನ ಕೆಲಸ ಹೋಗಿ ತಿನ್ಲಿಕ್ಕೆ ಕುಡಿಲಿಕ್ಕೆ ಹಣ ಸಿಗದಿಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ವಾ, ಬಾ. ಹಾಗೆ ಹೇಳಿ ಬೈಕಲ್ಲಿ ಕರ್ಕೊಂಡೋದ ಅಭಿರಾಮ್. 10 ನಿಮಿಷದ ನಂತರ ಕಾಲೇಜಲ್ಲಿ ಅಭಿರಾಮ್ನ ಬೈಕು ನಿಂತಿತು. ಒಡೆದಿರೋದು ಯಾರಿಗೂ ಗೊತ್ತಿಲ್ಲದ ಹಾಗೆ ಕಣ್ಣೆಲ್ಲ ಒರೆಸ್ಕೊಂಡು ಸರಿಯಾಗಿ ಕ್ಲಾಸ್ ರೂಮಿಗೆ ಹೋಗು. ಅದನ್ನ ಬಿಟ್ಬಿಟ್ಟು ಗಂಡ ಹೊಡೆದ ಅಂತೇಳಿದ್ರೆ ಮತ್ತೆ ಬಂದು ಹೊಡಿತೀನಿ. ನಾನು ಬರೋ ತನಕ ನನಗೋಸ್ಕರ ಕಾಯ್ತಾ ಇರಬೇಕು, ಇಲ್ಲ ಅಂದ್ರೆ. ಹಾಗೆ ಹೇಳುವಾಗ ಧರಣಿ ಭಯದಿಂದ, ನೋಡ್ತೀನಿ, ನೀವು ಬರೋ ತನಕ ನೋಡ್ತಾನೆ ಇರ್ತೀನಿ. ಹಾಗೆ ಹೇಳಿ ಅಲ್ಲಿಂದ ಕ್ಲಾಸ್ ರೂಮಿಗೆ ಹೋದ್ಲು. ಮಕ್ಕಳೆಲ್ಲ ಮಾತಾಡ್ತಾ ಇದ್ರು. ಜೋರಾಗಿ ಕೋಲಿನಿಂದ ಟೇಬಲಿಗೆ ಬಡಿದು ಸೈಲೆನ್ಸ್ ಜೋರಾಗಿ ಹೇಳಿದ್ಲು. ಎಲ್ಲರೂ ನಗ್ತಾನೇ ಇದ್ರು. ಗಣೇಶ್ ಎದ್ದು ನಿಂತು, ಮೇಡಮ್ ಬೆಲ್ಟಲ್ಲಿ ಹೊಡಿರಿ, ಅವಾಗ ಎಲ್ಲರೂ ಸೈಲೆಂಟ್ ಆಗ್ತಾರೆ. ಹಾಗೆ ಹೇಳಿದಾಗ ಕಿಶೋರ್ ಎದ್ದು ನಿಂತು, ಅದಕ್ಕೆ ಬೆಲ್ಟ್ ಸ್ಟ್ರಾಂಗ್ ಆಗಿರ್ಬೇಕು ಮೇಡಮ್, ನನ್ ಬೆಲ್ಟ್ ಬೇಕಾದ್ರೆ ಕೊಡ್ಲ. ಹಾಗೆ ಹೇಳಿದಾಗ ಕೀರ್ತಿ ಎದ್ದು ನಿಂತು, ನಿಮ್ಮ ಇಬ್ಬರ ಬೆಲ್ಟ್ ಬಿಚ್ಚಿ ಟೇಬಲ್ ಮೇಲೆ ಇಡಿ, ಮೇಡಮ್ಗೆ ಯಾವ ಬೆಲ್ಟ್ ಬೇಕೋ ಅದನ್ನ ಅವರೇ ತಗೊಳ್ತಾರೆ. ಹಾಗೆ ಹೇಳಿದಾಗ ಧರಣಿಗೆ ತುಂಬಾನೇ ಕೋಪ ಬಂತು. ಸ್ಟೂಡೆಂಟ್ಸ್ಗೆ ತುಂಬಾ ಭಯಂಕರವಾದ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಸುತ್ತಮುತ್ತ ನೋಡಿದಾಗ ಕಾಲೇಜ್ಗೆ ಬರುವಂತಹ ಐಸ್ ಕ್ಯೂಬ್ ಅನ್ನು ನೋಡಿದ್ಲು. ಪಕ್ಕದಲ್ಲೇ ಅಟೆಂಡರ್ ಮೂರ್ತಿ ತನ್ನ ಬೈಕ್ ಮೇಲೆ ಕಟ್ಟಿಂಗ್ ಪ್ಲೇಯರ್ ಇಟ್ಕೊಂಡು ನಿಂತಿರುವುದನ್ನು ಕೂಡ ನೋಡಿದ್ಲು. ಕೋಪದಿಂದ ಜೋರಾಗಿ, ಮೂರ್ತಿ. ಆಗ ಮೂರ್ತಿ ಕಟ್ಟಿಂಗ್ ಪ್ಲೇಯರ್ ತಗೊಂಡು ಧರಣಿ ಬಳಿಗೆ ಬಂದ. ಹೇಳಿ ಮೇಡಮ್. ನಿಮ್ಮ ಕೈಯಲ್ಲಿರೋದ್ನ ನನಗೆ ಕೊಟ್ಟು ನೀವು ಹೋಗಿ ಐಸ್ ಕ್ಯೂಬ್ನ ತಗೋಬನ್ನಿ. ಮೇಡಮ್ ಪ್ರಿನ್ಸಿಪಲ್ ಅದನ್ನು ವಾಟರ್ ಕೂಲಿಂಗ್ಗೋಸ್ಕರ ತಂದಿರೋದು. ಹೇಳಿದ್ನ ಮಾಡಿ. ಹಾಗೆ ಹೇಳಿದ ತಕ್ಷಣ ಮೂರ್ತಿ ಕಟ್ಟಿಂಗ್ ಪ್ಲೇಯರ್ನ ಧರಣಿ ಕೈಯಲ್ಲಿ ಕೊಟ್ಟು ಎಲ್ಲ ಐಸ್ ಕ್ಯೂಬ್ನ ತಗೊಬಂದು ಕ್ಲಾಸ್ ರೂಮಲ್ಲಿ ಇಟ್ಟ. ಧರಣಿ ಮೇಡಮ್ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಸ್ಟೂಡೆಂಟ್ಸ್ಗೆ ಅರ್ಥನೇ ಆಗ್ಲಿಲ್ಲ. ಗಣೇಶ್, ಕಿಶೋರ್, ಕೀರ್ತಿ, ಮಾಲತಿ ಈ ಕಡೆ ಬನ್ನಿ. ಹಾಗೆ ಹೇಳಿದ ತಕ್ಷಣ ಎಲ್ಲರೂ ಎದ್ದು ನಿಂತ್ರು. ಉಳಿದ ಸ್ಟೂಡೆಂಟ್ಸ್ ಆಶ್ಚರ್ಯವಾಗಿ ನೋಡ್ತಾ ಇದ್ರು. ಯಾರ ಬೆಲ್ಟ್ನ ತಗೋಬೇಕು ಅಂತ ಇವಾಗ ನಾನು ಡಿಸೈಡ್ ಮಾಡ್ತೀನಿ. ಗಣೇಶ್, ಕಿಶೋರ್ ನೀವಿಬ್ರು ಬಂದು ಐಸ್ ಕ್ಯೂಬ್ ಮೇಲೆ ನಿಂತ್ಕೊಳ್ಳಿ. ನೀನು ಬಾಮ್ಮ, ನೀನು ನಿಂತ್ಕೋ. ಅವರ ಮಾತು ಕೇಳಿ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಧರಣಿ ಅವರನ್ನು ಕರೆದು ಐಸ್ ಕ್ಯೂಬ್ ಮೇಲೆ ನಿಲ್ಸಿದ್ಲು. ಪ್ರಣತಿ ಬಂದು ಎಷ್ಟು ಹೇಳಿದ್ರು ಬೆಲ್ಟಿನಲ್ಲಿ ಸ್ಟೂಡೆಂಟ್ಸ್ನ ಹೊಡಿತಾನೇ ಇದ್ಲು. ಗಣೇಶ್, ಕಿಶೋರ್, ಕೀರ್ತಿ, ಮಾಲತಿ ಐಸ್ ತುಂಬಾನೇ ಜಾಸ್ತಿ ಆದ ಕಾರಣ ತುಂಬಾ ಚಳಿಯಿಂದ ನಡುಕ್ತಾನೇ ಇದ್ರು. ಕ್ಲಾಸಲ್ಲಿ ಗಲಾಟೆ ಮಾಡಬೇಡಿ ಅಂತೇಳಿದ್ರೆ ಬೆಲ್ಟ್ ಅಂತೇಳಿ ನನಗೆ ತಮಾಷೆ ಮಾಡ್ತೀರಾ? ಇವಾಗ ನನ್ನಿಂದ ನಿಮ್ನ ಯಾರು ಕೂಡ ಕಾಪಾಡೋದಿಲ್ಲ, ಕಿರ್ಚಿ, ಜೋರಾಗಿ ಕಿರ್ಚಿ. ಹಾಗೆ ಹೇಳಿ ಬೆಲ್ಟ್ ಅನ್ನು ಸೈಡಿಗೆ ಇಟ್ಟು ಸ್ಟೂಡೆಂಟ್ಸ್ನ ಬೆರಳನ್ನು ಕಟ್ಟಿಂಗ್ ಪ್ಲೇಯರ್ ಅಲ್ಲಿ ಇಟ್ಟು ಮಕ್ಕಳೆಲ್ಲ ಭಯದಿಂದ ನಡುಕ್ತಾ ಇದ್ರು. ಧರಣಿ ಬೇಡ ಕಣೆ, ಹಾಗೆ ಮಾಡಬಾರ್ದು, ಪ್ರಿನ್ಸಿಪಲ್ ಬರ್ತಾರೆ. ಯಾರ್ ಬಂದ್ರು ಕೂಡ ಐ ಡೋಂಟ್ ಕೇರ್. ಮನೆಯಲ್ಲಿ ಅವನ ಟಾರ್ಚರ್, ಕ್ಲಾಸ್ ರೂಮ್ ಅಲ್ಲಿ ಇವರ ಟಾರ್ಚರ್, ನಾನ್ ಯಾವ್ದನ್ನ ತಡ್ಕೊಳ್ಳಿ? ಹಾಗೆ ಹೇಳಿ ಉಗುರನ್ನು ಜೋರಾಗಿ ಎಳೆದ್ಲು. ಅವರು ಕಿರುಚುವ ಶಬ್ದ ಕೇಳಿ ಪ್ರಿನ್ಸಿಪಲ್ ಅಲ್ಲಿಗೆ ಬಂದ್ರು. ಧರಣಿ ಮಾಡ್ತಾ ಇರುವ ಟಾರ್ಚರ್ ಅನ್ನು ನೋಡಿ ಧರಣಿನ ಅರ್ಥ ಮಾಡಿಕೊಂಡು ಆಂಬ್ಯುಲೆನ್ಸಿಗೆ ಕಾಲ್ ಮಾಡಿದ್ರು. ಆಂಬ್ಯುಲೆನ್ಸ್ ಬಂದು ಸ್ಟೂಡೆಂಟ್ಸ್ನ ಹಾಸ್ಪಿಟಲಿಗೆ ಕರ್ಕೊಂಡೋಯ್ತು. ಧರಣಿ ನೀನು ಇರಬೇಕಾಗಿದ್ದು ಈ ಸ್ಥಳ ಅಲ್ಲ. ನೀನು ಯಾವಾಗ್ಲೂ ಹೀಗೆ ಯಾಕೆ ಮಾಡ್ತೀಯ ಅಂತ ನನಗೇನು ಅರ್ಥ ಆಗಲ್ಲ. ನೀನು ನನ್ನ ಜೊತೆ ಬಾ. ಹಾಗೆ ಹೇಳಿ ಪ್ರಿನ್ಸಿಪಲ್ ಧರಣಿಯನ್ನು ಮಾನಸಿಕ ಡಾಕ್ಟರ್ ಆದಂತಹ ಶಾರದಾ ಜೊತೆ ತೋರಿಸಿದ್ರು. ಧರಣಿ ಟೀಚರ್ ಚೆನ್ನಾಗಿರ್ಲಿ ಅಂತ ನಾವು ಕೂಡ ಬೇಡ್ಕೊಳ್ಳೋಣ. ಸ್ಟೂಡೆಂಟ್ಸ್, ನಾಳೆ ಹೋಳಿ ಹಬ್ಬದ ಪ್ರಯುಕ್ತ ಕಾಲೇಜಿಗೆ ರಜೆ ಇದೆ. ನೀವೆಲ್ಲರೂ ಹೋಳಿ ಹಬ್ಬವನ್ನು ತುಂಬಾ ಸಂತೋಷದಿಂದ ತುಂಬಾ ಭದ್ರವಾಗಿ ಸೆಲೆಬ್ರೇಷನ್ ಮಾಡಿ. ಆರ್ಟಿಫಿಷಿಯಲ್ ಕಲರ್ಸ್ ಇಂದ ನಿಮ್ಮ ಸ್ಕಿನ್ನಿಗೆ ರ್ಯಾಶಸ್ ಬರ್ಬೋದು. ಅದರಿಂದ ನೀವೆಲ್ಲರೂ ನ್ಯಾಚುರಲ್ಸ್ ಕಲರ್ಸ್ ಅಲ್ಲಿ ಹೋಳಿ ಹಬ್ಬ ಸೆಲೆಬ್ರೇಟ್ ಮಾಡಿ. ಕಾಲೇಜಲ್ಲಿರುವ ಮಕ್ಕಳಿಗೆ ರಜೆ ಕೊಟ್ಟ ಕಾರಣ ಎಲ್ಲರೂ ತುಂಬಾನೇ ಸಂತೋಷಪಟ್ರು. ವಾಣಿ, ನಾಳೆ ನಮ್ಮ ಕಾಲೋನಿಯಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಲಿ ಕಲರ್ಸ್ ನ ಹಾಕೊಂಡು
ಹೋಲಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋಣ. ಹೌದು ಶ್ವೇತಾ, ನಾನು ಕೂಡ ನಮ್ಮ ತಂದೆ ಜೊತೆ ಕಲರ್ಸ್ ಗನ್ನ ತರ ಕೇಳಿದ್ದೀನಿ, ಅದರಲ್ಲಿ ನಾವು ಕಲರ್ಸ್ನ ಹಾಕೋಣ. ಹೌದಾ, ಹಾಗಾದ್ರೆ ನಾನು ಕೂಡ ಕಲರ್ ಗನ್ನ ತಗೋತೀನಿ. ಹಾಗಾದ್ರೆ ನಾನು ನಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಕಲರ್ ಗನ್ನ ತಗೊಳಕ್ ಕೇಳ್ತೀನಿ. ಆಮೇಲೆ ನಾವೆಲ್ಲ ಒಂದೇ ಕಡೆ ಸೇರಿ ಕಲರ್ಸ್ನ ಹಾಕಿ ಸೆಲೆಬ್ರೇಟ್ ಮಾಡೋಣ. ಹೀಗೆ ಅವರಿಬ್ಬರು ಸಂತೋಷದಿಂದ ಕಾಲೇಜ್ ಬಸ್ಸಲ್ಲಿ ಮನೆಗೆ ಹೋದ್ರು. ಅಪ್ಪ, ನನಗೆ ಒಂದು ಕಲರ್ ಗನ್ಸ್ನ ತಗೊಬಂದ್ ಕೊಡ್ತೀರಾ? ನನ್ನ ಫ್ರೆಂಡ್ ಶ್ವೇತಾ ಕೂಡ ಕಲರ್ ಗನ್ನ ತಗೊಳ್ತಾಳಂತೆ. ಆಯ್ತು ವಾಣಿ, ನಾಳೆ ಬೆಳಿಗ್ಗೆನೆ ಹೋಗಿ ತಗೊಬಂದು ಕೊಡ್ತೀನಿ. ಆಮೇಲೆ ನೀವೆಲ್ಲ ಸೆಲೆಬ್ರೇಟ್ ಮಾಡಿ. ಮರುದಿನ ಬೆಳಿಗ್ಗೆ ಆ ಕಾಲೋನಿಯಲ್ಲಿ ಆ ಪ್ರೆಸಿಡೆಂಟ್ ಬೆಳಿಗ್ಗೆನೆ ಒಂದು ಮೀಟಿಂಗ್ ಅನ್ನು ಅರೇಂಜ್ ಮಾಡಿದ್ರು. ನಾನು ಹೇಳದ್ನ ಎಲ್ಲರೂ ಹುಷಾರಾಗಿ ಕೇಳ್ಕೊಳ್ಳಿ. ಪ್ರತಿ ಸಲ ಹೋಲಿ ಹಬ್ಬ ಬಂದಾಗ ಈ ಕಾಲೋನಿಯಲ್ಲಿರುವ ಜನರೆಲ್ಲ ಹೋಲಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತೇಳಿ ಕಲರ್ಸ್ನ ತಂದು ಹಾಕಿ ಹಾಕಿ ಗೋಡೆಗಳಿಗೆಲ್ಲ ಕಲರ್ಸ್ನ ಹಾಕಿ ನಾಶ ಮಾಡ್ತಿದ್ದೀರಾ. ಆಮೇಲೆ ಒಬ್ರಿಗೊಬ್ರು ತುಂಬಾನೇ ಬೇಜಾರಾಗಿ ಜಗಳ ಆಗುತ್ತೆ. ಆದ್ರಿಂದ ಈ ವರ್ಷ ಏನ್ ಮಾಡ್ಬೇಕು ಅಂದ್ರೆ, ಯಾರು ಕೂಡ ಕಲರ್ಸ್ನ ಹಾಕ್ತೀನಿ ಅಂತ ಹೋಲಿ ಹಬ್ಬವನ್ನು ಆಚರಣೆ ಮಾಡಬಾರ್ದು. ಹಾಗೆ ಮಾಡಿ ಎಲ್ಲಾದ್ರೂ ಗೋಡೆಗಳು ನಾಶ ಆದ್ರೆ ಆಮೇಲೆ ನಿಮ್ಗೆಲ್ಲ ನಾನು ಫೈನ್ ಅನ್ನು ಹಾಕ್ತೀನಿ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಪ್ರೆಸಿಡೆಂಟ್. ಶ್ವೇತಾ, ಇವಾಗ ನಮ್ಮ ಕಾಲೋನಿಯಲ್ಲಿ ಹೋಲಿ ಹಬ್ಬವನ್ನು ಆಚರಣೆ ಮಾಡಬಾರ್ದಂತೆ. ನಮ್ಮ ತಂದೆ ಕೂಡ ಕಲರ್ ಗನ್ ತರ್ತೀನಿ ಅಂತ ಅದನ್ನ ಬೇಡ ಅಂತ ಹೇಳ್ಬಿಟ್ರು. ನಮ್ಮ ತಂದೆ ಕೂಡ ಕಲರ್ ಗನ್ ಬೇಡ ಅಂತ ಹೇಳ್ಬಿಟ್ರು. ಇವಾಗ ಏನ್ ಮಾಡೋದು? ಹಾಗೆ ಅಂತ ಎಲ್ರೂ ಬೇಜಾರ್ ಮಾಡ್ಕೊಂಡಿದ್ರು. ಆಗ ಅವಳ ಫ್ರೆಂಡ್ ಗೀತಾ ಅವಳ ಬಳಿ ಬಂದು, ಏನು ಎಲ್ರೂ ಇಲ್ಲಿದ್ದೀರಾ? ಇವತ್ತು ಹೋಲಿ ಹಬ್ಬ ಅನ್ನೋದನ್ನ ಮರ್ತ್ಬಿಟ್ರ? ಯಾರ ಮುಖದಲ್ಲೂ ಸಂತೋಷ ಕೂಡ ಕಾಣ್ತಾನೆ ಇಲ್ಲ, ಒಬ್ಬರ ಮುಖದಲ್ಲೂ ಕೂಡ ಬಣ್ಣನೆ ಕಾಣ್ತಾ ಇಲ್ಲ. ಗೀತಾ, ನಿನ್ಗೆ ಗೊತ್ತಿಲ್ವಾ, ಈ ಸಲ ನಮ್ಮ ಕಾಲೋನಿಯಲ್ಲಿ ಹೋಲಿ ಹಬ್ಬ ಸೆಲೆಬ್ರೇಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಹಾ, ನನಗೆ ಗೊತ್ತು, ನಮ್ಮ ಹೋಲಿ ಹಬ್ಬ ಆಚರಣೆ ಮಾಡ್ಬೇಡಿ ಅಂತ ಹೇಳಿಲ್ಲ, ಕಲರ್ ಉಡಿನ ಮಾತ್ರ ಹಾಕ್ಬೇಡಿ ಅಂತ ಹೇಳಿದ್ದು. ಕಲರ್ ಹಾಕದೆ ಹೋಲಿ ಹಬ್ಬವನ್ನು ಹೇಗೆ ಸೆಲೆಬ್ರೇಟ್ ಮಾಡೋದು? ನನ್ನ ಜೊತೆ ಒಂದು ಪ್ಲಾನ್ ಇದೆ, ಅದಕ್ಕೆ ನೀವೆಲ್ಲರೂ ನನಗೆ ಸಹಾಯ ಮಾಡಬೇಕು. ಎಲ್ರು ನಾನು ಹೇಳಿದ ಹಾಗೇನೆ ಮಾಡಿ, ಬನ್ನಿ. ಹಾಗೆ ಹೇಳಿ ಶ್ವೇತಾ ಎಲ್ಲರ ಕಿವಿಯಲ್ಲಿ ಒಂದು ರಹಸ್ಯವನ್ನು ಹೇಳಿದ್ಲು. ಅದನ್ನು ಕೇಳಿ, ಅಯ್ಯೋ, ಈ ವಿಷಯ ಮಾತ್ರ ನಮ್ಮ ತಂದೆಗೆ ಗೊತ್ತಾದ್ರೆ ಅಷ್ಟೇ, ಮತ್ತೆ ನಾನ್ ಬರಲ್ಲಪ್ಪ. ಯಾಕೆ ಭಯ ಪಡ್ತಿದ್ದೀಯಾ? ನಿಮ್ ತಂದೆಗೆ ಗೊತ್ತಾದ್ರೆ ತಾನೇ, ನಾವು ಹೇಳದೆ ನಿಮ್ ತಂದೆಗೆ ಹೇಗೆ ಗೊತ್ತಾಗುತ್ತೆ? ಆದ್ರೂ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ಚಿಕ್ಕ ವಯಸ್ಸಲ್ಲಿ ಶ್ರೀಕೃಷ್ಣ ಕೂಡ ಈ ರೀತಿ ತುಂಟತನ ಚೇಷ್ಟೆಗಳನ್ನು ಮಾಡಿದಾರೆ ತಾನೇ? ಅವರ ಬಾಲ್ಯ ಜೀವನ ಸಂತೋಷವಾಗಿ ಚೆನ್ನಾಗಿ ಇತ್ತು ತಾನೇ? ವಾಣಿ, ನೀನು ಭಯಪಡ್ಬೇಡ, ಈ ವಿಚಾರ ಯಾರಿಗೂ ಗೊತ್ತಾದ್ರೂ ಕೂಡ ಯಾರು ನಮ್ನ ಏನು ಹೇಳೋದಿಲ್ಲ. ಸರಿ ಗೀತಾ, ಆಯ್ತು, ನೀನ್ ಹೇಳಿದ ಹಾಗೇನೆ ಮಾಡೋಣ. ಸೂಪರ್ ವಾಣಿ, ಹಾಗಾದ್ರೆ ಇವಾಗ್ಲೇ ನಾವು ನಮ್ಮ ಪೇರೆಂಟ್ಸ್ ಹತ್ರ ಹೋಗಿ ಹಣವನ್ನು ತಗೊಬಂದು ಕಲರ್ ಸೂಡಿನ ತಗೋಬರೋಣ. ಹಾಗೆ ಹೇಳಿದ್ಲು ಗೀತಾ. ಅದಕ್ಕೆ ಎಲ್ಲರೂ ಸರಿ ಅಂತ ಹೇಳಿ ಅವರವರ ಮನೆಗೆ ಹೋದ್ರು. ಅಪ್ಪ ಅಪ್ಪ, ಈ ಸಲ ಯಾರು ನಮ್ನ ಹೋಲಿ ಹಬ್ಬ ಆಚರಣೆ ಮಾಡ್ಬೇಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾವು ಎಲ್ಲ ಫ್ರೆಂಡ್ಸ್ ಸೇರಿ ಝೂ ಪಾರ್ಕಿಗೆ ಹೋಗ್ತೀವಿ. ನೀವು ನಮಗೆ ಪಾರ್ಕಿಗೆ ಹೋಗಕ್ಕೆ ಹಣ ಕೊಡ್ತೀರಾ? ಹೀಗೆ ಪಾಪದಿಂದ ಮುಖ ಇಟ್ಕೊಂಡು ಕೇಳಿದ್ಲು ವಾಣಿ. ಸರಿ ವಾಣಿ, ಭದ್ರವಾಗಿ ಹೋಗಿ ಬಾ. ಹಾಗೆ ಹೇಳಿ ವಾಣಿಗೆ ಹಣವನ್ನು ಕೊಟ್ರು. ಹೀಗೆ ಎಲ್ಲರೂ ಮನೆಯಲ್ಲಿ ಒಂದೊಂದು ಕಾರಣ ಹೇಳಿ ಹಣವನ್ನು ತೆಗೆದುಕೊಂಡು ಬಂದು ಕಲರ್ಸ್ ಅಂಗಡಿಗೆ ಬಂದು ಕಲರ್ ಅನ್ನು ತೆಗೆದುಕೊಂಡು ಗೀತಾಳಿಗೆ ಕೊಟ್ರು. ತಗೋ ಗೀತಾ, ನೀನು ಕೇಳಿದ ಕಲರ್ ಎಲ್ಲ ಇದ್ರಲ್ಲಿದೆ. ಇವಾಗ ಈ ಕಲರ್ ಎಲ್ಲ ಮಿಕ್ಸ್ ಮಾಡಕ್ಕೆ ಒಂದು ಡಬ್ಬಿ ಬೇಕು, ಅದ್ನ ನಾನ್ ತರ್ತೀನಿ. ಹಾಗೆ ಹೇಳಿ ಶ್ವೇತಾ ಒಂದು ದೊಡ್ಡ ಡಬ್ಬಿಯನ್ನು ತಗೊಬಂದ್ಲು. ಇವಾಗ ಎಲ್ಲರೂ ಕಲರ್ಸ್ನ ಈ ಡಬ್ಬಿಗೆ ಹಾಕಿ ನೀರನ್ನು ಮಿಕ್ಸ್ ಮಾಡಿ. ಗೀತಾ ಹೇಳಿದ ಹಾಗೇನೆ ಎಲ್ಲರೂ ಕಲರ್ ಮತ್ತು ಬಣ್ಣವನ್ನು ಮಿಕ್ಸ್ ಮಾಡಿದ್ರು. ಬನ್ನಿ, ಇವಾಗ ಯಾರಿಗೂ ಗೊತ್ತಾಗದೆ ನಾವು ನಮ್ಮ ಅಪಾರ್ಟ್ಮೆಂಟ್ ಟೆರೆಸಿಗೆ ಹೋಗೋಣ. ಗೀತಾ, ಏನು ಆಗೋದಿಲ್ಲ ತಾನೇ? ಏನು ಆಗೋದಿಲ್ಲ ವಾಣಿ, ನೀನು ಭಯಪಡ್ಬೇಡ. ಗೀತಾ ಮತ್ತು ಅವಳ ಫ್ರೆಂಡ್ ಸೇರಿ ಕಲರ್ ಮಿಕ್ಸ್ ಮಾಡಿರುವ ಡಬ್ಬಿಯನ್ನು ಟೆರೆಸ್ಗೆ ತಗೊಂಡೋದ್ರು. ಶ್ವೇತಾ, ಮೊದಲು ನೀನು ಆ ವಾಟರ್ ಟ್ಯಾಂಕ್ನ ಓಪನ್ ಮಾಡು. ಹಾಗೆ ಹೇಳಿ ಗೀತಾ ಎಲ್ಲ ವಾಟರ್ ಟ್ಯಾಂಕ್ ಅನ್ನು ಓಪನ್ ಮಾಡಿದ್ಲು. ವಾಣಿ, ಇವಾಗ ನೀನು ಈ ಕಲರ್ಸ್ನ ಆ ವಾಟರ್ ಟ್ಯಾಂಕ್ ನೀರಿಗೆ ಮಿಕ್ಸ್ ಮಾಡು. ಗೀತಾ, ಈ ವಿಷಯ ನಮ್ಮ ತಂದೆಗೆ ಗೊತ್ತಾದ್ರೆ ನನ್ನ ಹೊಡಿತಾರೆ ಕಣೆ. ಅರೆ, ಯಾಕೆ ನೀನು ಹೀಗೆ ಭಯ ಪಡ್ತಿದ್ದೀಯಾ? ನೀನ್ ಈ ಕಡೆ ಬಾ, ನಾನ್ ಮಾಡ್ತೀನಿ. ಹಾಗೆ ಹೇಳಿ ಗೀತಾ ವಾಣಿ ಕೈಯಿಂದ ಆ ಕಲರ್ಸ್ ನೀರನ್ನು ತೆಗೆದುಕೊಂಡು
ವಾಟರ್ ಟ್ಯಾಂಕಿಗೆ ಎಲ್ಲವನ್ನು ಮಿಕ್ಸ್ ಮಾಡಿದ್ಲು. ಇವಾಗ ನೋಡಿ, ಕಾಲನಿ ಎಲ್ಲ ಕಲರ್ಸ್ ಅಲ್ಲಿ ಮುಳುಗೋಗಿರುತ್ತೆ. ಬನ್ನಿ ಬನ್ನಿ, ಬೇಗ ಹೋಗಿ ನೋಡೋಣ. ಹಾಗೆ ಹೇಳಿ ಎಲ್ಲರೂ ಕೆಳಗೆ ಹೋದ್ರು. ಎಲ್ಲರೂ ಅವರವರ ಮನೆಗೆ ಹೋಗಿ ಕೂತ್ಕೊಂಡ್ರು. ಅಪ್ಪ, ಇವತ್ತು ಯಾರು ಹೋಲಿ ಹಬ್ಬ ಆಚರಣೆ ಮಾಡೋದಿಲ್ಲ ತಾನೇ? ಸರಿ, ಬನ್ನಿ, ಸ್ನಾನ ಮಾಡಿ ಹೊರಗೆ ಹೋಗೋಣ. ಸರಿ ಅಮ್ಮ. ಹಾಗೆ ಹೇಳಿ ಗೀತಾಳ ತಂದೆ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿದಾಗ ಅವರ ಮೇಲೆ ಬಣ್ಣ ಮಿಕ್ಸ್ ಮಾಡಿರುವ ನೀರು ಬಂದು ಬಿತ್ತು. ಏನಿದು, ನೀರೆಲ್ಲ ಕಲರ್ ಕಲರ್ ಆಗಿ ಬರ್ತಾ ಇದೆ, ಬೇಗ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಹಾಗೆ ಯೋಚನೆ ಮಾಡಿ ಹೊರಗೆ ಬಂದು ನೋಡಿದಾಗ ಎಲ್ಲರೂ ಅವರವರ ವಾಟರ್ ಟ್ಯಾಂಕಿಂದ ಬಂದಂತಹ ನೀರಿನಲ್ಲಿ ಸ್ನಾನ ಮಾಡಿ ಎಲ್ಲರೂ ಕೂಡ ಬಣ್ಣ ಬಣ್ಣದಲ್ಲಿ ನಿಂತಿದ್ರು. ಏನು, ಯಾರು ಹೋಲಿ ಹಬ್ಬವನ್ನು ಆಚರಣೆ ಮಾಡಬಾರ್ದು ಅಂತೇಳಿ ಎಲ್ಲರೂ ಹೋಲಿ ಹಬ್ಬ ಮಾಡ್ತಿದ್ದೀರಾ? ಪ್ರೆಸಿಡೆಂಟ್ ಎಲ್ಲಿ? ಇಲ್ಲಿದ್ದೀನಪ್ಪ. ಹಾಗೆ ಹೇಳಿದಾಗ ಎಲ್ಲರೂ ಪ್ರೆಸಿಡೆಂಟ್ ಅನ್ನು ನೋಡಿದಾಗ ಅವರು ಕೂಡ ಬಣ್ಣದಲ್ಲಿ ತುಂಬಿದ್ರು. ಏನು, ನಮ್ನ ಮಾತ್ರ ಹೋಲಿ ಹಬ್ಬ ಆಚರಣೆ ಮಾಡಬಾರ್ದು ಅಂತ ಹೇಳಿ ನೀವು ಮಾತ್ರ ತುಂಬಾ ಚೆನ್ನಾಗಿ ಹೋಲಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀರಾ? ಇಲ್ಲ ಇಲ್ಲ, ನಾನು ಹೇಳಿದ್ದು ನಿಜಾನೇ. ನಮ್ಮ ವಾಟರ್ ಟ್ಯಾಂಕ್ ಅಲ್ಲಿ ಯಾರೋ. ಹಾಗೆ ಹೇಳ್ತಾ ಇರುವಾಗ ಗೀತಾ, ವಾಣಿ ಮತ್ತು ಅವಳ ಫ್ರೆಂಡ್ಸ್ ಎಲ್ಲ ಬಂದು ಕೈಯಲ್ಲಿ ಕಲರ್ ಗನ್ನ ಇಟ್ಕೊಂಡು ಪ್ರೆಸಿಡೆಂಟ್ ಮುಖಕ್ಕೆ ಕಲರ್ ಅನ್ನು ಹಾಕಿದ್ರು. ಹ್ಯಾಪಿ ಹೋಲಿ, ಹ್ಯಾಪಿ ಹೋಲಿ ಅಂಕಲ್. ಹಾಗೆ ಹೇಳಿ ಎಲ್ಲರೂ ಕೂಡ ಪ್ರೆಸಿಡೆಂಟ್ ಮುಖಕ್ಕೆ ಕಲರ್ ಅನ್ನು ಹಾಕಿದ್ರು. ಹೀಗೆ ಆ ಕಾಲೋನಿಯಲ್ಲಿ ಇರುವವರು ಎಲ್ಲರೂ ಸೇರಿ ಹೋಲಿ ಹಬ್ಬವನ್ನು ಆಚರಣೆ ಮಾಡಿದ್ರು. ಹ್ಯಾಪಿ ಹೋಲಿ, ಹ್ಯಾಪಿ ಹೋಲಿ ಹೀಗೆ ಹೇಳ್ಕೊಂಡು ಚೆನ್ನಾಗಿ ಕಲರ್ನ ಹಚ್ಕೊಂಡ್ರು. ಪ್ರೆಸಿಡೆಂಟ್ ಸೇರಿದಂತೆ ಎಲ್ಲರೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಹೀಗೆ ಶ್ವೇತಾ ವಾಣಿ ಹೋಗಿ ನಡೆದ ವಿಚಾರವನ್ನು ಹೇಳಿದ್ರು. ಈ ಮಕ್ಕಳು ಮಾಡಿದ ಕೆಲಸದಿಂದ ಇವತ್ತು ನಾವೆಲ್ಲ ಇಷ್ಟೊಂದು ಸಂತೋಷದಲ್ಲಿ ಇದ್ದೀವಿ. ನನಗೆ ತುಂಬಾನೇ ಸಂತೋಷವಾಗಿದೆ, ಹಾಗೆ ಹೇಳಿದ್ರು. ಆಗ ಎಲ್ಲರೂ ತುಂಬಾ ಸಂತೋಷದಿಂದ ಕ್ಲಾಪ್ ಅನ್ನು ಮಾಡಿದ್ರು. ನಾಳೆ ಪ್ರತಿಯೊಂದು ಮನೆಯವರು 1,000 ರೂಪಾಯಿ ದಂಡ ಕಟ್ಟಬೇಕು. ಆ ಹಣದಲ್ಲಿ ಈ ಮಕ್ಕಳಿಗೆ ಮತ್ತೇನು ಬಣ್ಣ ಹಚ್ಚಬೇಕು. ಆ ಮಾತನ್ನು ಕೇಳಿ ಎಲ್ಲರೂ ಶಾಕ್ ಆದ್ರು.